ಸರ್, ಏನು ಹೇಳ್ತೀರಾ, ಈಗಾಗಲೇ ದೇವೇಗೌಡರು ಬಂದಿದ್ರು ತಮ್ಮ ಊರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತಯಾಚನೆ ನಡೀತಾ ಇದೆ? ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿಗೋಸ್ಕರ ಅವರು ಮೊಮ್ಮಗನಿಗೋಸ್ಕರ ಪಣಕ್ಕಿಟ್ಟಿದ್ದಾರೆ. ಅವ್ರು ಗೆಲ್ಲಿಸ್ಬೇಕು ಅಂತ ಅವರು ಇದು ಮಾಡ್ತಾಯಿದ್ದಾರೆ. ಜನಗಳು ನಿಖಿಲ್ ಕುಮಾರಸ್ವಾಮಿಗಳನ್ನ ಗೆಲ್ಲಿಸ್ಬೇಕು ಅಂತ ಆಲೆ ಮನದಲ್ಲಿ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕು? ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡ ಹುಟ್ಟು ಹೋರಾಟಗಾರರು ರಾಜಕೀಯದಲ್ಲಿ. ಅಲ್ಲಿ ಒಪ್ಪದ ಹೇಳಬೇಕಲ್ಲೇ, ಆಗಲಿ, ಅವ್ರು ಒಟ್ಟು ಹೋರಾಟಗಾರರು. ಅವರಿಂದ ಮೊಮ್ಮಗ, ಅವ್ರ ವಂಶ ರಾಜಕೀಯ ವಂಶ, ದೇಶಕ್ಕೋಸ್ಕರ ಅವರು ಪ್ರಾಣ ಇಟ್ಟಿದ್ದಾರೆ. ಅವ್ರು ಮುಂದೆ ಬರಬೇಕು ಅಂತ ಅವ್ರಿಗೆ ನಮ್ಮ ಮುಂದೆ ನಾನು ಇನ್ನೇನು ಅವ್ರದ್ದು ಇದಾಯಿತು, ಮೊಮ್ಮಗ ಮೊಮ್ಮಗ ಬರಬೇಕು ಅಂತ ಮುಂದೆ ಇದು ಮಾಡ್ತಾವ್ರೆ. ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಾಕ್ತೀರಾ? ಯಾಕೆ ಅಂದರೆ ಅವರು ಅವ್ರ ತಾತ, ಅವ್ರ ಅಪ್ಪ, ಅವ್ರ ತಾತ ಎಲ್ಲ ನಮ್ಮ ತಾಲೂಕು ಮಾಡೋರು. ನಾವು ಅವ್ರಿಗೆ ಮಾಕ್ಲೇಬೇಕು. ನಾವು ಜೀವಮಾನದಿಂದ ಅದೇ ನಾವು ನಮ್ಮ ಇದು ನಮ್ಗೆ ಅಷ್ಟೀಯ ಅಲ್ಲಿ ನನಗೆ ಅಲ್ಲಿ ಅವರು ಮಾಡೋರು ನಮ್ಮ ಊರಿಗೆ. ನಾವು ಕಾಲದಿಂದ ಇರೋ ದಳದಲ್ಲಿ ದಳಕ್ಕೆ ಓಟ್ ಮಾಡಬೇಕು. ಅಷ್ಟುಬಿಟ್ರೆ ನಾವು ಇನ್ಯಾತಕ್ಕೆ ಮಾಡೋದಿಲ್ಲ. ನಮ್ಮ ಹಿಡಿದಾಗ ಯಾರು ಬರೋದು ಇಲ್ಲ ಕಾಂಗ್ರೆಸ್ನವರು ಕೆಳಗೆ ಓಟ. ಅಷ್ಟು ತಿಳ್ಕೊಳ್ಳಿ, ಆ ರೋಡ್ ಆದರೆ ರೋಡಲ್ಲಿ ಹೋಯ್ತಿರ್ಬೇಕು ಅವನು. ನಾವು ಯಾವ ಜೀವಮಾನ ಗಂಟುವ ನಾವು ಯಾವತ್ತು ಜೆ ಡಿ ಎಸ್ಸೆ. ನಾವತ್ತು ನಮ್ಮ ಊರಲ್ಲಿ 90% 75% ಯಾವ ಎಲೆಕ್ಷನಲ್ಲಿ 75% ಜೆ ಡಿ ಎಸ್ ಯಾವಾಗ್ಲೂ. ಈ ಸಾರಿ ಏನ ಅದನ್ನು ಕಾದು ನೋಡಬೇಕು ಅಷ್ಟೇ ಅಷ್ಟೇ. ಏನಿದ್ರೆ ನಾವು ಅವ್ರಿಗಿಂತ ಲೀಡ್ ಕೊಟ್ಟೇ ಕೊಡ್ತೀವಿ. ನಮ್ಮ ತಾಲೂಕಿಲ್ಲ ಅದ್ರ ಬಗ್ಗೆ ಚಿಂತೆ ಇಲ್ಲ. ಏನ್ ಹೇಳ್ತೀರಾ, ದೇವೇಗೌಡರು ತಮ್ಮ ಊರಿಗೆ ಮತ ಪ್ರಚಾರಕ್ಕಾಗಿ ಬಂದಿದ್ರು, ಹೇಗಿದೆ ಇಲ್ಲ ಬಂದಿದ್ರು? ದೇವೇಗೌಡರು ಇಲ್ಲಿ JDS ಲೀಡ್ ಬರುತ್ತೆ. ಇಲ್ಲಿ ಕಾಂಗ್ರೆಸ್ನವರು ಏನು ಮಾಡಿಲ್ಲ. ಇಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರು ಈಗಲೂ ಅಣೆಕಟ್ಟು ಕಟ್ಟಿ ಚನ್ನಪಣ ತಾಲೂಕಿಗೆ ನೀರಾವರಿ ಹರಿಸಿದ್ದಾರೆ. ಅದರಿಂದ JDS ಇಲ್ಲಿ ಚನ್ನಪಣ ತಾಲೂಕಲ್ಲಿ JDS ಗೆಲ್ಲುತ್ತೆ. ಬರೀ ದೇವೇಗೌಡರ ಮೇಲಿನ ಅಭಿಮಾನಕ್ಕ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದಲ್ಲ, ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ. ಕುಮಾರಸ್ವಾಮಿ ಅವರು ಒಂದು ರೋಡ್ ಇರಲಿಲ್ಲ ಚನ್ನಪಣ ತಾಲೂಕಲ್ಲಿ, ವಡಕೆಸಳ್ಳಿ ಒಂದು ರೋಡ್ ಇರಲಿಲ್ಲ. ರೋಡ್ ಎಲ್ಲ ಅವರು ಕುಮಾರಸ್ವಾಮಿ MLA ಆದಮೇಲೆ ಪ್ರತಿಯೊಂದು ರೋಡು ಪ್ರತಿಯೊಂದು ಏರಿಯಾದಲ್ಲೂ ರೋಡ್ ಮಾಡಿದ್ದಾರೆ. ಚನ್ನಪಣ ಹೋಗಿ ನೋಡಿ, ಮಂಗನೂರು ನೋಡಿ, ವಡಕೆಸಳ್ಳಿ ಎಲ್ಲ ಏನು ಸುತ್ತಮುತ್ತ ಹಳ್ಳಿ ಇದೆ ಪ್ರತಿಯೊಂದು ರೋಡ್ ಮಾಡಿದ್ದಾರೆ. ಯೋಗೇಶ್ ಏನು ಮಾಡಿದ್ದಾನೆ? ಕಮಿಷನ್ನು ಬಿಲ್ ಮಾಡೋ ಮೊದಲೇ ಕಮಿಷನ್ ಕೇಳ್ತಾರೆ. ಯಾರು ಓಟ್ ಹಾಕ್ತಾರೆ? ದೇವೇಗೌಡರು ಅಣಗಂಟು ಕಟ್ಟಿದ್ದಾರೆ ಅಲ್ವೇ. ಇವತ್ತಿನ ದಿವಸ ದೇವೇಗೌಡರು ಮಾಡಲಿಲ್ಲ ಅಂದಿದ್ರೆ ಇದನ್ನು ಏನು ಮಾಡೋಕೆ ಆಯ್ತಿರಲಿಲ್ಲ ಅಲ್ವೇ. ಹೇಗೆ ಸುಳ್ಳಿನವರು BJP ಸರ್ಕಾರ ಇದ್ದಾಗ ಅದನ್ನು ಇಲ್ಲಿ ನೀರ್ಬಿಟ್ರು. ದೇವೇಗೌಡರು ಕೆಲಸಗಳು ಮಾಡಿದ್ದಾರೆ, ಅರ್ಥ ಆಯ್ತೆ. ಒಡಕೆ ಹೊಸಳ್ಳಿ ಗ್ರಾಮಕ್ಕೆ ಒಂದು ಒಳ್ಳೇದು ಮಾಡಿಬಿಟ್ಟು ಹೋಗಿದ್ದಾರೆ. ಯಾಕೆ ಗೊತ್ತೇ? ಒಂದು ಗಲಾಟೆಗಳಾಗಿತ್ತು ಆಗ ಇಲ್ಲಿ ಒಡಕೆ ಹೊಸಳ್ಳಿಗೆ ಬಂದಮೇಲೆ ನಮ್ಮ ಗಲಾಟೆಗಳೆಲ್ಲ ನಿಂತು ನಾವು ನಮ್ಮ ಮಕ್ಕಳು ಹೆಂಡತಿ ಮಕ್ಕಳು ನಿಮ್ದಿಗೆ ಬಾಳ್ತಾವಿ, ಅರ್ಥ ಆಯ್ತೆ. ನಿಮ್ದಿಗೆ ಬಾಳ್ತಾವಿ, ಅವರು ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗವ್ರೆ, ಅರ್ಥ ಆಯ್ತೇನಪ್ಪ. ಒಳ್ಳೆ ಕೆಲಸ ಮಾಡಿಬಿಟ್ಟು ಇವತ್ತು ನಿಮ್ದೇಗೆ ಬಾಳ್ತಾವಿ ನಾವು, ಅರ್ಥ ಆಯ್ತೆ. ದೇವೇಗೌಡರು ಮಾಡಿರುವಂಥ ಕೆಲಸ ಯಾರು ಮಾಡಲಿಲ್ಲ. ಒಳ್ಳೆ ಹೌದು, ನಮ್ಮ ತಾಲೂಕು ಮಾಡೋವ್ರೆ ದೇವೇಗೌಡರು, ನಮ್ಮ ತಾಲೂಕ್ಕೆ ಆ ರೀತಿ ಮಾಡೋವ್ರೆ. ನಮ್ಮ ನಿಮ್ದೇಗೆ ಬಾಳಲಿ ಅಂತ ಬಡಕೆಸಳ್ಳಿ ಗ್ರಾಮಕ್ಕೆ ನಿಮ್ದೇಗೆ ಬಾಳಲಿ ಅಂತ ದೇವಸ್ಥಾನ ನಮ್ಮ ಹಿಡ್ಕೊಂಡು ಹೇಳಿ ಒಳ್ಳೆ ಬುದ್ಧಿ ಹೇಳಿ ನಿಮ್ದೇಗೆ ಬಾಳ್ತಾವೆ ಇವತ್ತು ಒಡಕೆಸಳ್ಳಿ. ಇಲ್ಲಿ ಸಿಪಿ ಯೋಗೇಶ್ವರ ಅವ್ರ ಕಡೆಯಿಂದ ಕೆಲಸ ಆಗಿಲ್ವಾ? ಯೋಗೇಶ್ವರ ಅವರು ಆ ಪಕ್ಷ ಈ ಪಕ್ಷ ಹೋಯ್ತಾ ಇರ್ತಾರೆ. ಹಾಂ, ಕೆಲಸ ಆಗಿಲ್ವಾ? ಯಾವ ಕೆಲಸಗಳು ಕಾಂಗ್ರೆಸ್ಸಿಂದ ಯಾವ ಕೆಲಸಗಳು ಆಗಲಿಲ್ಲ? ಯಾವ ಕೆಲಸ ಕಾಂಗ್ರೆಸ್ಸಿಂದ ಯಾವ ಕೆಲಸನೂ ಆಗಲಿಲ್ಲ, ಸರಿನೇ? ಹಾಂ, ಕಾಂಗ್ರೆಸ್ಸಿಂದ ಕೆಟ್ಟಿದ್ದಾಗಿದೆ ಒಡಕೆಸಳ್ಳಿಗೆ, ದಳದಿಂದ ಸಪೋರ್ಟ್ ಆಗಿದೆ. ತುಂಬ ಚೆನ್ನಾಗಿದೆ JDS, ಕಾಂಗ್ರೆಸ್ಸು ಬರಲ್ಲ. ಕಾಂಗ್ರೆಸ್ನವ್ರು ಏನೂ ಮಾಡಲಿಲ್ಲ, ಗ್ಯಾರಂಟಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಎಂದಕ್ಕೂ ಪ್ರಯೋಜನ ಇಲ್ಲ, ಎಲ್ಕ ಲಾಸಿಯೇ. ಇವಾಗ ಗ್ಯಾರಂಟಿ ಕೊಟ್ಟೆ ಒಂದು ಆಳು ಬರಲ್ಲ ಕೆಲಸಕ್ಕೆ. ಉಣ್ಣೋ ತಿನ್ನೋ ಮನ್ಗೋ, ಸೋಂಬೇರಿಯಾಗಿ ಮನ್ಗೋ ಅವ್ರ ಮನೇಲಿ. ಇವಾಗ ತುಂಬಿಸಿದೆ ಕೆರೆನ ಅಂತಾರೆ, ಕುಮಾರಸ್ವಾಮಿ ಬಂದಮೇಲೆ ತುಂಬಿಸಿರೋದು ಕೆರೆ. ಯೋಗೇಶ್ವರ ಬಂದು ಏನು ತುಂಬಿಸಲಿಲ್ಲ, ಏನಿಲ್ಲ.